Hi friends, welcome to Tech World Canada YouTube channel. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬಿಗ್ಮಿಡಾಸ್ ವೆಂಡರ್ ಅಪ್ಲಿಕೇಶನ್ ಅಲ್ಲಿ ಫ್ಯಾಷನ್ ಕ್ಲಾಥಿಂಗ್ ಸ್ಟೋರ್ ನ ಹೇಗೆ ರಿಜಿಸ್ಟರ್ ಮಾಡೋದು ಮತ್ತೆ ಪ್ರಾಡಕ್ಟ್ ಗಳನ್ನ ಹೇಗೆ ಆಡ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಿಗ್ಮಿಡಾಸ್ ವೆಂಡರ್ ಅಪ್ಲಿಕೇಶನ್. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ತರ ಸ್ಕ್ರೀನ್ ಶೋ ಆಗುತ್ತೆ. ಮತ್ತೆ ನಿಮಗೆ ಇಲ್ಲಿ ಎರಡು ಆಪ್ಷನ್ ಕೇಳುತ್ತೆ, ಕ್ರಿಯೇಟ್ ಯುವರ್ ಅಕೌಂಟ್, ಕ್ಲಿಕ್ ಹಿಯರ್ ಟು ಲಾಗಿನ್. ಹೊಸದಾಗಿ ಅಕೌಂಟ್ ಕ್ರಿಯೇಟ್ ಮಾಡ್ತಾ ಇರೋರು ಕ್ರಿಯೇಟ್ ಯುವರ್ ಅಕೌಂಟ್ ತಗೊಳ್ಳಿ. ಇನ್ ಕೇಸ್ ಅಕೌಂಟ್ ಆಲ್ರೆಡಿ ಕ್ರಿಯೇಟ್ ಮಾಡಿರೋರು ಕ್ಲಿಕ್ ಹಿಯರ್ ಲಾಗಿನ್ ಅಲ್ಲಿ ನೀವು ಲಾಗಿನ್ ಆಗ್ಬಹುದು. ನನಗೆ ಅಕೌಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಫುಲ್ ನೇಮ್ ಅಲ್ಲಿ ನಿಮ್ ಶಾಪ್ ನೇಮ್ ನ ಹಾಕಿ. ನೆಕ್ಸ್ಟ್ ಅದೇ ತರ ನೀವು ಯೂಸ್ ಮಾಡ್ತಿರೋ ಮೇಲ್ ನ ಹಾಕಿ. ನೆಕ್ಸ್ಟ್ ಫೋನ್ ನಂಬರ್ ಹಾಕಿ. ಈಗ ಆ ನಂಬರ್ಗೆ ಓ ಟಿ ಪಿ ಹೋಗಿರುತ್ತೆ, ಆ ಓ ಟಿ ಪಿನ ಇಲ್ಲಿ ಹಾಕಿ. ಅದೇ ತರ ಪಾಸ್ವರ್ಡ್ನ ಸಹ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಈಗ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಈಗ ನಮ್ಮ ಶಾಪ್ ರಿಜಿಸ್ಟರ್ ಆಗಿದೆ. ಇಲ್ಲಿ ನಿಮಗೆ ತ್ರೀ ಸೆಕ್ಷನ್ ಕಾಣಿಸ್ತಿರ್ಬೋದು. ಫಸ್ಟ್ ಒನ್ ಸ್ಟೋರ್ ಲಿಸ್ಟಿಂಗ್, ಸೆಕೆಂಡ್ ಒನ್ ವೆಹಿಕಲ್ ಲಿಸ್ಟಿಂಗ್, ಥರ್ಡ್ ಒನ್ ಸರ್ವಿಸ್ ಲಿಸ್ಟಿಂಗ್. ಇವತ್ತು ನಾನು ನಿಮಗೆ ಸ್ಟೋರ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಸ್ಟೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸ್ಟೋರ್ ಡೀಟೇಲ್ಸ್ ಕೇಳುತ್ತೆ, ಅದನ್ನು ನೀವಿಲ್ಲಿ ಫಿಲ್ ಮಾಡಬೇಕು. ಫಸ್ಟ್ ಒನ್ ಶಾಪ್ ನೀವು ಅಲ್ಲಿ ಏನು ನೇಮ್ ಕೊಟ್ಟರು ಅದನ್ನೇ ಕೊಡಿ. ಮೌಲ್ಯ ಫ್ಯಾಷನ್ ಶಾಪ್ ಅಂತ ಸಿಕ್ಕಿದೆ. ನೆಕ್ಸ್ಟ್ ನೀವಿಲ್ಲಿ ಯಾವ ಶಾಪ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅದನ್ನು ತಗೊಳ್ಬೇಕು. ಸೆಲೆಕ್ಟ್ ಶಾಪ್ ಕ್ಯಾಟಗರಿಲಿ ನಾನು ಫ್ಯಾಷನ್ ಕ್ಲಾತಿಂಗ್ ಮಾಡ್ತಾ ಇದ್ದೀನಿ, ಸೊ ಅದು ತೊಗೊಂಡೆ. ನೆಕ್ಸ್ಟ್ ನಿಮ್ಮ ಶಾಪ್ ಲೊಕೇಶನ್ನ ನೀವಿಲ್ಲಿ ಹಾಕಬೇಕು. ಇಲ್ಲಿ ಆರೋ ಮಾರ್ಕ್ ಕಾಣಿಸ್ತಿದೆಯಲ್ಲ, ಆ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಶಾಪ್ ಲೊಕೇಶನ್ ಸೇವ್ ಆಗುತ್ತೆ. ನೆಕ್ಸ್ಟ್ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಎಕ್ಸಾಂಪಲ್ ತೋರಿಸ್ತಿರೋದ್ರಿಂದ ಮಧ್ಯಪ್ರದೇಶ್ ತಗೊಂಡೆ. ನೆಕ್ಸ್ಟ್ ನಿಮ್ಮ ಶಾಪ್ ಯಾವ ಸಿಟಿಲಿದೆ ಆ ಸಿಟಿನ ಇಲ್ಲಿ ಮೆನ್ಷನ್ ಮಾಡಿ. ಅದೇ ಥರ ನಿಮ್ಮ ಶಾಪ್ ಇರೋ ಏರಿಯಾನ ಹಾಕಿ. ನೆಕ್ಸ್ಟ್ ನಿಮ್ಮ ಶಾಪಿಂಗ್ ಕಂಪ್ಲೀಟ್ ಅಡ್ರೆಸ್ನ ಫಿಲ್ ಮಾಡಿ. ನೆಕ್ಸ್ಟ್ ಪಾನ್ ಅಥವಾ ಆಧಾರ್ ಸೆಲೆಕ್ಟ್ ಅಂತ ಇದೆ, ಅಲ್ಲಿ ನೀವು ಆಧಾರ್ನೇ ಹಾಕ್ಬೇಕು. ಆಧಾರ್ ಇಲ್ಲೊಂದು ಟೈಮಲ್ಲಿ ಪಾನ್ ಕಾರ್ಡ್ ಹಾಕೊಳ್ಳಿ. ನೆಕ್ಸ್ಟ್ ಡ್ರೈವಿಂಗ್ ಲೈಸೆನ್ಸ್ ಇತ್ತು ಅಂದರೆ ಹಾಕಿ, ಇಲ್ಲ ಅಂತಂದರೆ ರೆಂಟಲ್ ಅಗ್ರಿಮೆಂಟ್ನ ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ FSSAI ಲೈಸೆನ್ಸ್ ಅಲ್ಲಿ ಅದಿತ್ತು ಅಂದರೆ ಹಾಕಿ, ಇಲ್ಲ ಅಂತಂದರೆ GST ಕರೆಂಟ್ ಬಿಲ್ಲು ಈ ಥರದ್ದು ಯಾವುದಾದ್ರೂ ತೊಗೊಂಡು ಹಾಕಿ. ನೆಕ್ಸ್ಟ್ ನಿಮ್ಮ ಸ್ಟೋರ್ನ ಫ್ರೆಂಡ್ ಪಿಕ್ ನೀವಿಲ್ಲಿ ಹಾಕ್ಬೇಕು. ಈಗ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಈಗ ನಮ್ಮ ಶಾಪ್ ರಿಜಿಸ್ಟರ್ ಆಗಿದೆ. ನೆಕ್ಸ್ಟ್ ನಿಮಗೆ ಈ ಥರ ಸ್ಕ್ರೀನ್ ಶೋ ಆಗುತ್ತೆ, ಇಲ್ಲಿ ಆಲ್ ಆರ್ಡರ್, ಪೆಂಡಿಂಗ್ ಆರ್ಡರ್, ಕನ್ಫರ್ಮ್ ಆರ್ಡರ್, ಡೆಲಿವರ್ ಆರ್ಡರ್ ಮತ್ತು ಟೋಟಲ್ ಪ್ರಾಡಕ್ಟ್ ಇದಿಷ್ಟು ನೀವು ಇಲ್ಲಿ ನೋಡ್ಕೊಳ್ಬೋದು. ಮತ್ತು ಮೆಂಬರ್ಶಿಪ್ಪಲ್ಲಿ ನಿಮಗೆ ಸಬ್ಸ್ಕ್ರಿಪ್ಷನ್ ಮಾಡಿಕೊಂಡಾಗ ರಿಮೈನಿಂಗ್ ಎಷ್ಟು ಡೇಸ್ ಬ್ಯಾಲೆನ್ಸ್ ಇದೆ ಅದು ನಿಮಗೆ ಶೋ ಆಗುತ್ತೆ, ಸೊ ಅದನ್ನು ನೋಡ್ಕೊಳ್ಬೋದು. ನೆಕ್ಸ್ಟ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಟೋರಿ ನೋಟಿಫಿಕೇಶನ್ ಬರುತ್ತೆ, ಇಲ್ಲಿ ನೀವು ನೋಟಿಫಿಕೇಶನ್ ನೋಡ್ಕೊಳ್ಬಹುದು. ನೆಕ್ಸ್ಟ್ ಇಲ್ಲಿ ಶೇರ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಈ ಆ್ಯಪ್ನ ಶೇರ್ ಕೂಡ ಮಾಡಬಹುದು. ನೆಕ್ಸ್ಟ್ ನಿಮ್ಗೆ ಇಲ್ಲಿ ಬ್ರ್ಯಾಂಡ್ ಅಂತ ಹಾರಿಜಾಂಟಲ್ ಲೈನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ತರ ಸ್ಕ್ರೀನ್ ಶೋ ಆಗುತ್ತೆ. ಇಲ್ಲಿ ಆಕ್ಟಿವ್ ಅಂತ ಅಂದ್ರೆ ನಿಮ್ ಶಾಪ್ ಓಪನ್ ಇದೆ ಅಂತ ಅರ್ಥ. ಇನ್ ಕೇಸ್ ಇನ್ಆಕ್ಟಿವ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಲೀವ್ ಅಲ್ಲಿ ಇದ್ದೀರಾ ಅಂತ. ನೀವೇನಾದ್ರೂ ಲೀವ್ ಅಲ್ಲಿ ಇದ್ರೆ ಇನ್ಆಕ್ಟಿವ್ ಮಾಡಿ, ನೀವು ಲೀವ್ ಅಲ್ಲಿ ಇಲ್ಲ ಅಂತ ಅಂದ್ರೆ ಆಕ್ಟಿವ್ ಮಾಡಿ. ನೆಕ್ಸ್ಟ್ ಪ್ರೊಫೈಲ್ ಸೆಟ್ಟಿಂಗ್, ಪ್ರೊಫೈಲ್ ಸೆಟ್ಟಿಂಗ್ ನಿಮ್ಗೆ ಈ ತರ ಶೋ ಆಗುತ್ತೆ. ನೀವು ಇಲ್ಲಿ ಡೆಲಿವರ್ ಮತ್ತೆ ಪಿಕಪ್ ಎರಡು ಆಪ್ಷನ್ ಇದೆ, ಅದ್ರಲ್ಲಿ ಯಾವ್ದಾದ್ರೂ ತಗೊಳ್ಬಹುದು. ನಾನು ಡೆಲಿವರ್ ಆಪ್ಷನ್ ತಗೊಂಡಿದ್ದೀನಿ. ನೆಕ್ಸ್ಟ್ ಹೌ ಮೆನಿ ಕಿಲೋಮೀಟರ್ ಸರ್ವಿಂಗ್ ಅಲ್ಲಿ ನೀವು ಎಷ್ಟಾದ್ರೂ ಕಿಲೋಮೀಟರ್ ತಗೊಳ್ಬಹುದು, 2, 3, 4 ಎಷ್ಟಾದ್ರೂ ತಗೊಳ್ಬಹುದು. ನಾನು ಜಸ್ಟ್ 2 ಕಿಲೋಮೀಟರ್ ತಗೊಂಡಿದ್ದೀನಿ. ನೆಕ್ಸ್ಟ್ ಡೆಲಿವರ್ ಚಾರ್ಜಸ್ ಕೂಡ ಅಷ್ಟೇ, ನೀವು ಎಷ್ಟಾದ್ರೂ ಕೊಡ್ಬೋದು, 20, 30, 40, 50 ಈ ತರ ಎಷ್ಟಾದ್ರೂ ಕೊಡಿ. ನಾನು ಜಸ್ಟ್ 20 ಕೊಡ್ತಾ ಇದ್ದೀನಿ.
ನೆಕ್ಸ್ಟ್ ಫ್ರೀ ಡೆಲಿವರಿ ಹಬ್ಬವಲ್ಲಿ ಇಷ್ಟು ಅಮೌಂಟಿನ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರೆ ನಾನು ಆ ಕಸ್ಟಮರಿಗೆ ಫ್ರೀ ಡೆಲಿವರಿ ಮಾಡ್ತೀನಿ ಅಂತ. ಅದಿತ್ತು ಅಂದರೆ ಮೆನ್ಷನ್ ಮಾಡಿ, ನಾನು 1000 ಅಂತ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೀವಿಲ್ಲಿ ನಿಮ್ಮ ಸ್ಟೋರ್ ಫೋಟೋಸ್ನ ಆ್ಯಡ್ ಮತ್ತು ಎಡಿಟ್ ಕೂಡ ಮಾಡ್ಕೊಳ್ಬಹುದು. ನಾನಿವಾಗ ಪ್ರಾಡಕ್ಟ್ಸ್ನ ಹೇಗೆ ಆ್ಯಡ್ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೆ ಇಲ್ಲಿ ಆ್ಯಡ್ ಪ್ರಾಡಕ್ಟ್ ಅಂತ ಕಾಣಿಸ್ತಿರ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮಗೆ ಪ್ರಾಡಕ್ಟ್ ಡೀಟೇಲ್ ಕೇಳುತ್ತೆ, ಅದನ್ನು ಫಿಲ್ ಮಾಡಿ. ಫಸ್ಟ್ ಒನ್ ಪ್ರಾಡಕ್ಟ್ ನೇಮ್, ನೀವು ಯಾವ ಪ್ರಾಡಕ್ಟ್ ಹಾಕ್ತಾ ಇದ್ದೀರಾ ಆ ಪ್ರಾಡಕ್ಟ್ ನೇಮ್ನ ತಗೊಳ್ಳಿ. ನಾನೀಗ ಫ್ರಾಕ್ ಹಾಕ್ತಾ ಇದ್ದೀನಿ. ಮತ್ತು ಬ್ರಾಕೆಟಲ್ಲಿ ಅದೆಷ್ಟು ಪೀಸ್ ಅಂತಲೂ ಹಾಕಿ. ನೆಕ್ಸ್ಟ್ ಫ್ರಾಕಿನ ಸಬ್ ಕೆಟಗರಿ ಅಂತ ಅಂದರೆ ಉಮ್ಯಾನಿಗ ಅಥವಾ ಕಿಡ್ಸಿಗ, ಅದನ್ನು ನೋಡಿ ಹಾಕಿ. ನಾನು ಕಿಡ್ಸಿಗೆ ತೊಗೊಳ್ತಾ ಇದ್ದೀನಿ. ನೆಕ್ಸ್ಟ್ ಫ್ರಾಕಿಂದು ಒರಿಜಿನಲ್ ಪ್ರೈಸ್ನ ಇಲ್ಲಿ ಹಾಕಬೇಕು. ನೆಕ್ಸ್ಟ್ ಡಿಸ್ಕೌಂಟ್ ಪ್ರೈಸ್ ಇತ್ತು ಅಂದರೆ ಹಾಕಿ, ಇಲ್ಲಾಂದರೆ ಒರಿಜಿನಲ್ ಪ್ರೈಸ್ನೇ ಹಾಕ್ಕೊಳ್ಬೋದು. ನೆಕ್ಸ್ಟ್ ಯೂನಿಟ್ಸಲ್ಲಿ ಎಷ್ಟು ಯೂನಿಟ್ ಅಂತ ಹಾಕಿ. ನಾನಿಲ್ಲಿ 1 ಪೀಸ್ ಅಂತ ಹಾಕಿದ್ದೀನಿ, ಸೊ 1 ಯೂನಿಟ್ ತೊಗೊಂಡೆ. 2 ಪೀಸ್ ಹಾಕಿದರೆ 2 ಯೂನಿಟ್ ಹಾಕಬೇಕಿತ್ತು. ಮತ್ತು ಫ್ರಾಕ್ ಎಷ್ಟು ಸ್ಟಾಕ್ ಇದೆ ಅದನ್ನು ಇಲ್ಲಿ ಹಾಕಿ. ನೆಕ್ಸ್ಟ್ ಡಿಸ್ಕ್ರಿಪ್ಷನ್ ಏನಾದರೂ ಹಾಕ್ಕೊಳ್ಬೋದು. ನಾನು ಜಸ್ಟ್ ಗುಡ್ ಅಂತ ಹಾಕಿದ್ದೀನಿ. ನೆಕ್ಸ್ಟ್ ಆ್ಯಡ್ ಫೋಟೋದಲ್ಲಿ ನೀವು ಯಾವ ಪ್ರಾಡಕ್ಟ್ ಹಾಕಿದ್ದೀರಾ ಆ ಪ್ರಾಡಕ್ಟಿನ ಫೋಟೋ ಹಾಕಬೇಕು. ನಾನು ಫ್ರಾಕ್ ಹಾಕಿದ್ದೀನಿ, ಸೊ ಅದ್ರ ಫೋಟೋ ಆ್ಯಡ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ಪ್ರಾಡಕ್ಟ್ನ ಎಡಿಟ್ ಕೂಡ ಮಾಡ್ಬೋದು ಮತ್ತು ಡಿಲೀಟ್ ಕೂಡ ಮಾಡ್ಕೊಳ್ಬೋದು. ನಾನು ನಿಮಗೆ ಇನ್ನೂ ಒಂದು ಪ್ರಾಡಕ್ಟ್ ಆ್ಯಡ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ನಾನು ಆಗಲೇ ಫ್ರಾಕ್ ತೊಗೊಂಡೆ, ಇವಾಗ ಲೆಹೆಂಗಾ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ, ನೀವು ಬ್ರಾಕೆಟಲ್ಲಿ 1 ಸೆಟ್ಟು 2 ಸೆಟ್ಟು ಮೆನ್ಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲೆಹೆಂಗಾಗೆ ಸಪ್ಪಿಟಗಿರಿ ಹುಮ್ಯಾನಿಗ ಫಿಟ್ಸಿಗ ನೋಡಿ, ನಾನು ಹುಮ್ಯಾನಿಗೆ ತೊಗೊಂಡಿದ್ದೀನಿ. ನೆಕ್ಸ್ಟ್ ಒರಿಜಿನಲ್ ಪ್ರೈಸ್ ಆಫ್ ಲೆಹೆಂಗಾ ಹಾಕಬೇಕು. ಡಿಸ್ಕೌಂಟ್ ಪ್ರೈಸ್ ಇತ್ತು ಅಂದರೆ ಹಾಕಿ. ನೆಕ್ಸ್ಟ್ ಅದೇ ಥರ ಯೂನಿಟ್ನ ಹಾಕಿ. ಮತ್ತು ಲೆಹೆಂಗಾ ಎಷ್ಟು ಸ್ಟಾಕ್ ಇದೆ ಅದನ್ನು ಹಾಕಿ. ಅದೇ ಥರ ಡಿಸ್ಕ್ರಿಪ್ಷನ್ನ ಹಾಕ್ಕೊಳ್ಳಿ. ನೆಕ್ಸ್ಟ್ ಆ್ಯಡ್ ಫೋಟೋದಲ್ಲಿ ನಾವು ಯಾವ ಪ್ರಾಡಕ್ಟ್ ಹಾಕಿದ್ದೀವಿ ಆ ಪ್ರಾಡಕ್ಟಿನ ಫೋಟೋ ಹಾಕಬೇಕು. ನಾನು ಲೆಹೆಂಗಾ ಹಾಕಿದ್ದೆ. ನೆಕ್ಸ್ಟ್ ಆ್ಯಡ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ನಮ್ಮ ಪ್ರಾಡಕ್ಟ್ ಆ್ಯಡ್ ಆಗಿದೆ ನೋಡಿ, ನಿಮ್ಗೆ ಈ ಥರ ಶೋ ಆಗುತ್ತೆ. ನೆಕ್ಸ್ಟ್ ಇಲ್ಲೂ ಸಹ ನೀವು ಎಡಿಟ್ ಮಾಡ್ಕೊಳ್ಬೋದು, ನಿಮಗಿಲ್ಲೂ ಸಹ ಎಡಿಟ್ ಆಪ್ಷನ್ ಇದೆ. ಮತ್ತು ಆರ್ಡರ್ಸಲ್ಲಿ ಯಾರ್ಯಾರು ಕಸ್ಟಮರ್ ಆರ್ಡರ್ ಮಾಡಿದ್ದಾರೆ ಅದು ನಿಮಗಿಲ್ಲೂ ಸಹ ಶೋ ಆಗುತ್ತೆ, ಇಲ್ಲೂ ಸಹ ನೀವು ನೋಡ್ಕೊಳ್ಬಹುದು. ಮತ್ತು ರೇಟಿಂಗ್ ರಿವ್ಯೂ ಕಸ್ಟಮರ್ ಏನಾದರೂ ಮಾಡಿದರೆ ಅದನ್ನು ನೀವು ಇಲ್ಲಿ ನೋಡ್ಕೊಳ್ಬಹುದು. ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ನೀವು ಮಾಡ್ಕೊಳ್ಬೇಕು. ಸಬ್ಸ್ಕ್ರಿಪ್ಷನ್ ಮಾಡಿದ್ರೆ ಮಾತ್ರ ನಿಮ್ಮ ಶಾಪು ಕಸ್ಟಮರ್ಸ್ಗೆ ಶೋ ಆಗೋದು. ನಾನೀಗ 30 ಡೇಸಿಂದ ತೊಗೊಳ್ತಾ ಇದ್ದೀನಿ, ನೀವಿಲ್ಲಿ ಯಾವ ಡೇಸಿಂದ ಆದರೂ ತೊಗೊಳ್ಬೋದು ಪ್ಲ್ಯಾನು. 90, 180, 1 ಇಯರ್ ಯಾವುದಾದ್ರೂ ತೊಗೊಳ್ಳಿ. ನೆಕ್ಸ್ಟ್ ನೀವಿಲ್ಲಿ ಯಾವುದಾದ್ರೂ ಆಪ್ಷನ್ ತೊಗೊಳ್ಳಿ. ಈಗ ನಮ್ಮ ಸಬ್ಸ್ಕ್ರಿಪ್ಷನ್ ಕಂಪ್ಲೀಟ್ ಆಗಿದೆ. ನೀವಿಲ್ಲಿ ಎಷ್ಟು ಡೇಸಿಗೆ ಸಬ್ಸ್ಕ್ರಿಪ್ಷನ್ ಮಾಡಿದ್ದೀರಾ ಮತ್ತು ನಿಮಗೆ ರಿಮೈನಿಂಗ್ ಎಷ್ಟು ಡೇಸ್ ಇದೆ ಅಂತ ನೋಡ್ಕೊಳ್ಬಹುದು. ಮತ್ತು ನೀವು ಇಲ್ಲೂ ಸಹ ನಮ್ಮ ಆ್ಯಪ್ನ ಶೇರ್ ಮಾಡ್ಬೋದು. ಈಗ ನಾನು ನಿಮಗೆ ಆರ್ಡರ್ಸ್ ಬಂದರೆ ಯಾವ ಥರ ಶೋ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಆಲ್ ಆರ್ಡರ್ಸಲ್ಲಿ ಕ್ಲಿಕ್ ಮಾಡಿದ್ರೆ ಯಾರು ಆರ್ಡರ್ ಮಾಡಿದರೆ ಅದು ನಿಮಗೆ ಇಲ್ಲಿ ಶೋ ಆಗುತ್ತೆ. ಅವ್ರ ನೇಮು, ಅವ್ರ ಫೋನ್ ನಂಬರು, ಮತ್ತು ಅವ್ರು ಯಾವ ಡೇಟಲ್ಲಿ ಮಾಡಿದ್ದಾರೆ, ಮತ್ತು ಟೈಮಿಂಗ್ಸ್ ಸಹ ನೀವಿಲ್ಲಿ ನೋಡ್ಬೋದು. ಮತ್ತು ಅವ್ರ ಲೊಕೇಶನ್ ಸಹ ನೀವು ಇಲ್ಲಿ ನೋಡ್ಬೋದು. ಲೊಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ
ಆ ಲೊಕೇಶನ್ ನಿಮಗೆ ಈ ತರ ಶೋ ಆಗುತ್ತೆ ನೋಡಿ ಈ ತರ ನೆಕ್ಸ್ಟ್ ನೀವಿಲ್ಲಿ ಅಕ್ಸೆಪ್ಟ್ ಕೊಟ್ರೆ ಈ ಆರ್ಡರ್ ಕನ್ಫರ್ಮ್ ಆರ್ಡರ್ ಅಲ್ಲಿ ಹೋಗಿರುತ್ತೆ ನಿಮಗೆ ಇಲ್ಲಿ ಕಾಲ್ ನೌ ಆಪ್ಷನ್ ಇದೆ ಕಾಲ್ ನೌ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಕಸ್ಟಮರ್ ಗೆ ಡೈರೆಕ್ಟ್ ಕಾಲ್ ಹೋಗುತ್ತೆ ಸೊ ನೀವು ಅವರ ಹತ್ರ ಲೊಕೇಶನ್ ನ ತಿಳ್ಕೊಬಹುದು ಅವರ ಹತ್ರ ಅವಾಗ ಇದಿಷ್ಟು ಬಿಗ್ ಮೀಡಾಸ್ ವೆಂಡರ್ ಅಪ್ಲಿಕೇಶನ್ ಅಲ್ಲಿ ಹೇಗೆ ರಿಜಿಸ್ಟರ್ ಆಗೋದು ಮತ್ತೆ ಪ್ರಾಡಕ್ಟ್ ಅನ್ನು ಹೇಗೆ ಆಡ್ ಮಾಡೋದು ಅಂತಹ ಪ್ರೊಸೀಜರ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು